ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಶಿವಗಾಮಿನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಯಾಮಾರಿಸಿ ಕರ್ಕೊಂಬಂದು ನನ್ನ ಹತ್ರ ಬಿಡು ಅಂತ ರಾವಣ್ ಬಾಸ್ ಹೇಳಿದ್ದಾರೆ. ಅದ್ರ ಬದಲು ಇಲ್ಲೇ ನಾನೇ ಊಟದಲ್ಲಿ ವಿಷ ಹಾಕಿ ಸಾಯಿಸ್ಬಿಟ್ರೆ ಹೇಗಿರುತ್ತೆ? ಅಯ್ಯೋ ಬೇಡಪ್ಪ, ನನ್ನ ಮೇಲೆ ಬರುತ್ತೆ. ಅವ್ರು ಹೇಳ್ದಾಗೆ ಮಾಡೋಣ. ಅಮ್ಮವರೇ, ನಿಮ್ಮನ್ನ ಮನೆಯಿಂದ ಆಚೆ ಕಳಿಸ್ತೆ ಅಂತ ಬೇಜಾರ? ನನಗೇನು ಬೇಜಾರಿಲ್ಲ ಅಮ್ಮವರೇ. ನನ್ನ ಪ್ರಾಣ ಉಳ್ಸೋಕೆ ತಾನೇ ನೀವು ಮನೆಯಿಂದ ಆಚೆ ಕಳಿಸಿದ್ದು. ನಿಮ್ಮನ್ನ ಬಿಟ್ಟು ಹೋಗೋಕೆ ಮನಸ್ಸಾಗ್ಲಿಲ್ಲ, ಆದರೆ ನೀವು ನನ್ನ ಹುಡ್ಕೊಂಬಂದ್ರಿ. ಆವಾಗ ನಾನು ಕಾರ್ ಹಿಂದೆ ಬಚ್ಚಿಟ್ಕೊಂಡಿದ್ದೆ. ನಾನು ನಿಮ್ಮನ್ನು ನೋಡಿದೆ. ನೀವು ಹೋದ್ಮೇಲೆ ನನಗೆಲ್ಲೂ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಈ ಮನೆ ಅಕ್ಕಪಕ್ಕನೇ ಓಡಾಡ್ಕೊಂಡಿದ್ದು ನಿಮ್ಮನ್ನು ಮಗುನು ನೋಡಿಕೊಂಡು ಕಾಲ ಕಳೆದ್ಬಿಡೋಣ ಅಂತ ಸುಮ್ಮನಾದೆ. ರಾತ್ರಿ ಹೊತ್ತು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಮಲ್ಕೋತಾ ಇದ್ದೆ. ಒಂದು ದಿವಸ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವ್ರೆ, ನಾನು ನಮ್ಮಅಮ್ಮವರು ಮತ್ತೆ ಒಟ್ಟಿಗೆ ಸೇರೋ ಹಾಗಾದ್ರೆ ನಿನ್ನ ಸನ್ನಿಧಿಗೆ ಬಂದು ಹಣ್ಣು ಕಾಯಿ ಮಾಡಿಸಿನಪ್ಪ ಅಂತ ಹರಕೆ ಹೊತ್ಕೊಂಡೆ. ಹಾಗಾದ್ರೆ ಬನ್ನಿ ಕಮಲಮ್ಮ, ಅದೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ. ಹರಕೆ ಇದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತೀರಿಸ್ಬೇಕು ಕಮಲಮ್ಮ, ತಡ ಮಾಡಬಾರ್ದು. ಅಮ್ಮವ್ರೆ, ನಾನು ಬರ್ತೀನಿ. ನಾನು ಅಮ್ಮವ್ರಿಬ್ರೇ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು, ಮಧ್ಯದಲ್ಲಿ ನೀನ್ ಯಾಕೆ? ರೂಪಾ, ಹೋಗ್ಲಿ ಬಿಡು. ಅವ್ರೇನೋ ಹರಕೆ ಹೊತ್ಕೊಂಡಿದಾರಲ್ವಾ, ನಾನು ಕಮಲಮ್ಮ ಇಬ್ರೇ ಹೋಗಿ ಬರ್ತೀವಿ. ನೀನ್ ಮನೆ ಕೆಲ್ಸ ಎಲ್ಲ ನೋಡ್ಕೋ. ಕಮಲಮ್ಮ, ನಾನೊಂದ್ ಸ್ವಲ್ಪ ರೆಡಿಯಾಗಿ ಬರ್ತೀನಿ. ಸರಿ ಅಮ್ಮವ್ರೆ.
ಅಮ್ಮ, ಕಮಲಮ್ಮನ್ ನೋಡ್ದ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಒಂದೊಂದ್ಸಲ ಇದು ಕಮಲಮ್ಮನೇ ಅಲ್ಲ ಅನ್ಸುತ್ತೆ. ಅದೇ ನನಗೂ ಅರ್ಥ ಆಗದೆ ಇರೋದು. ಅವಳು ಶಿವಗಾಮಿಗಿಂತ ನಮ್ಗೆ ತುಂಬಾ ಹತ್ರ ಆಗ್ತಿದ್ದಾಳೆ ಇತ್ತೀಚೆಗೆ. ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಮಲಮ್ಮನ ಮನೆಯಿಂದ ಆಚೆ ಹಾಕದ್ಮೇಲೆ ಅವಳು ಎಲ್ಲಿದ್ಲು? ಅವಳು ಯಾರ ಕೈಲಿ ಸಿಕ್ಕಿ ಹೀಗ್ ಬದ್ಲಾದ್ಲು? ಅವಳು ಇಲ್ಲಿ ಹೇಗ್ ಬಂದ್ಲು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಹೌದಾ? ಮನೆಯಿಂದ ಆಚೆ ಹೋದ್ಮೇಲೆ ಎಲ್ಲಿದ್ಲು? ಯಾರ ಅವಳನ್ನ ಬದಲಾಯಿಸಿದ್ದು? ಅಯ್ಯೋ, ನೀವು ಕೇಳೋ ಪ್ರಶ್ನೆಗೆಲ್ಲ ನನ್ನ ಹತ್ರ ಉತ್ತರ ಇದೆ. ಅದೇನಾಯ್ತು? ಕಮಲಮ್ಮ ಮನೆಗೆ ಬಂದಿದ್ದಾಳೆ. ನಾನು ಅದನ್ನ ಹೇಳಕ್ಕೆ ಕಾಲ್ ಮಾಡಿದ್ದೆ. ಕಮಲಮ್ಮನ ವಿಷಯ ನಿಮ್ಮೊಬ್ಬರು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ವಿಷಯ ಏನಾದ್ರೂ ಆಚೆ ಬಂತು. ಹೇಳಕ್ಕಾಗಲ್ಲ. ಯಾಕಣ್ಣ ಕೇಳಿದ್ರೆ ಏನಾಗುತ್ತೆ? ಈ ಮನೇಲಿ ಒಂದು ಹೆಣ ಬೀಳುತ್ತೆ. ಯಾರ್ದು? ನಂದೆ. ಕೆಲವೊಂದು ವಿಷಯ ಗೊತ್ತಿದ್ರು ಹೇಳಕ್ಕಾಗಲ್ಲ. ಏನ್ ಕಮಲಮ್ಮ, ಶಿವಗಾಮಿ ಜೊತೆ ಗಾಢವಾಗಿ ಮಾತಾಡ್ತಾ ಇದ್ದೆ? ಶಿವಗಾಮಿನ ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಅಲ್ಲ ಮಾವ, ಆಂಜನೇಯನೇ ರಾಮನ್ ವಿರುದ್ಧ ನಿಂತಿದ್ದಾನೆ ಅಂದ್ರೆ ಜನ ನಂಬ್ತಾರ? ಕಮಲಮ್ಮ ಶಿವಗಾಮಿ ವಿರುದ್ಧ ನಿಂತು ನಮಗ್ ಸಹಾಯ ಮಾಡ್ತಿದ್ದಾಳೆ ಅಂದ್ರೆ ಇದೊಂಥರ ಆಶ್ಚರ್ಯ ಪಡುವಂತ ವಿಷಯನೇ. ಇಷ್ಟ ದಿನ ಕಮಲಮ್ಮ ನೋಡಿದ್ರೆ ನನಗ್ ಕೋಪ ಬರ್ತಿತ್ತು. ಕಮಲಮ್ಮ, ನಿಮ್ನ ಮುದ್ದು ಮಾಡ್ಬೇಕು ಅನಿಸ್ತಿದೆ. ನನ್ ದೃಷ್ಟಿನ ಬೀಳತ್ತೆ ನಿಮ್ಗೆ. ಈ ದೃಶ್ಯನ ಶಿವಗಾಮಿ ಏನಾದ್ರೂ ನೋಡಿದ್ರೆ ಎದೆ ಬಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಸಾಯ್ಲಿ ಬಿಡಿ, ನಮ್ ಕೆಲ್ಸ ಈಸಿ ಆಗತ್ತಲ್ವಾ. ಕಮಲಮ್ಮ, ಇದ್ ನೀನೇನ ಮಾತಾಡ್ತಿರೋದು? ನನ್ ಕಿವಿ ನಾನೇ ನಂಬಕ್ ಆಗ್ತಾ ಇಲ್ಲ. ಅದ್ ಸರಿ, ಈಗ ಶಿವಗಾಮಿನ್ ಕಿಡ್ನಾಪ್ ಮಾಡಕ್ ಏನ್ ಪ್ಲಾನ್ ಮಾಡಿದ್ಯಾ? ದೇವ್ರೇ, ನಾನ್ ಮತ್ತೆ ಆ ಮನೆಗ್ ಹೋದ್ರೆ ಶಿವಗಾಮಿ ಅಮ್ಮವ್ರನ್ನ ಕರ್ಕೊಂಬಂದು ನಾನ್ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಮ್ಮ ಅಂತ ಹರಕೆ ಕಟ್ಕೊಂಡಿದ್ದೀನಮ್ಮವ್ರೆ.